ಶರಾವತಿ ಹಿನ್ನೀರಿನ ಹಬ್ಬ ಕಾರ್ಯಕ್ರಮವು ಹೊಸನಗರ ತಾಲೂಕಿನ ಪಟಗುಪ್ಪ ಸೇತುವೆ ತೀರದಲ್ಲಿ ನಡೆಯಿತು. ಕಾರ್ಯಕ್ರಮದಲ್ಲಿ ಶರಾವತಿಗೆ ಆರತಿ, ಮಲೆನಾಡಿನ ಸಾಂಪ್ರದಾಯಿಕ ಕಲೆಯಾದ ಬಳೆ ಕೋಲಾಟ, ಸ್ಥಳೀಯ ಕಲಾವಿದರಿಂದ ಸಾಂಸ್ಕೃತಿಕ ಸಂಭ್ರಮ ಕಾರ್ಯಕ್ರಮ, ಹೆಜ್ಜೆನಾದ ಮಂಗಳೂರು ತಂಡದವರಿಂದ ನೃತ್ಯ ವೈಭವ, ಸರಿಗಮಪ ಖ್ಯಾತಿಯ ಕುಮಾರಿ ದಿಯಾ ಹೆಗಡೆ, ಕುಮಾರಿ ಸಾನ್ವಿ ಭಟ್ ಇವರಿಂದ ಸಂಗೀತ ಸಂಜೆ ಕಾರ್ಯಕ್ರಮಗಳು ನಡೆದವು. ಶರಾವತಿ ನದಿಯ ಹಿನ್ನೀರಿನಲ್ಲಿ ಅಂತಹ ರಾತ್ರಿಯಲ್ಲೂ ಕಾಮನ ಬಿಲ್ಲಿನ ಲೋಕ ಸೃಷ್ಟಿಯಾಗಿ ನೋಡುಗರ ಕಣ್ಮನ ಸೆಳೆಯಿತು. ಕಾರ್ಯಕ್ರಮದ ಒಂದು ಸಣ್ಣ ಝಲಕ್ ಇಲ್ಲಿದೆ ನೋಡಿ. ಈ ಸಾಗರ ಹೊಸನಗರ ದೂರವನ್ನು ಕಡಿಮೆ ಮಾಡಿದ್ದೀರಿ, ಇನ್ನೂ 8 ಕಿಲೋಮೀಟರ್ ಕಡಿಮೆ ಮಾಡೋದಕ್ಕೆ ಅವಕಾಶ ಇದೆ. ಅದನ್ನು ತಾವು ಮಾಡಿಬಿಡಬೇಕು ಅಂತ ತಮ್ಮಲ್ಲಿ ಈ ಜನರ ಪರವಾಗಿ, ಈ ಕ್ಷೇತ್ರದ ಪರವಾಗಿ ನಾನು ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಈ ಸೇತುವೆ ದಾಟಿದ ತಕ್ಷಣ ಒಂದು ಮಠ ಇದೆ, ಹೇರುಗೋಳ ಮಠ ಅಂತ, ಆ ಮಠ ಮುಳುಗಡೆ ಆಯಿತು. ಅಲ್ಲಿ 1 ಫರ್ಲಾಂಗ್ ರಸ್ತೆನ ಮಾಡಿಬಿಟ್ರೆ ಇನ್ನೂ 8 ಕಿಲೋಮೀಟ್ರ್ ದೂರ ಉಳಿತದೆ. ಅದನ್ನು ಹಾಲಪ್ಪನವರು ಮಾಡ್ತಾರೆ ಅಂತ ನನಗೆ ನಂಬಿಕೆ ಇದೆ. ಶರಾವತಿ ಹಿನ್ನೀರ ಹಬ್ಬ ನಾವೆಲ್ಲ ಸೇರಿದ್ದೇವೆ, ಇದು ನಮ್ಮ ಕಲ್ಪನೆ ಇರಲಿಲ್ಲ. ಈ ಸೇತುವೆ ಬಗ್ಗೆ ಹೇಳಿದ್ದೀವಿ ಅನೇಕ ಬಾರಿ, ಮತ್ತು ಅದನ್ನು ಹೇಳಕ್ಕೆ ಹೋಗಲ್ಲ. ಮುಖಂಡರು ಹೇಳಿದ್ದಾರೆ, ಸ್ವಾಮಿರಾಯರು ಕೂಡ ಹೇಳಿದ್ದಾರೆ, ನಾವು ಮಾಡೋಕ್ಕಾಗಲಿಲ್ಲ ಅಂತ. ಆದರೆ ಅವ್ರು ಮಾಡೋದು ಅವತ್ತು ಹೋರಾಟದ ದಿನಗಳು, ಅವ್ರು ಎಮ್ ಎಲ್ ಎ ಆದಾಗ. ಈಗ ನಾವು ಎಮ್ ಎಲ್ ಎ ಆದಮೇಲೆ ಡೆವಲಪ್ಮೆಂಟ್ ಡೇಸ್ ಅಂತ ಕರಿತೀವಿ, ಅಭಿವೃದ್ಧಿಯ ದಿನಗಳು. ಆಗ ಹೋರಾಟದ ದಿನಗಳು, ಹೋರಾಟ ಮಾಡಿ ಸುಮಾರು 9,000 ಕುಟುಂಬಗಳಿಗೆ ಹಕ್ಕುಪತ್ರ ಕೊಟ್ಟಿದ್ದಾರೆ. ಅದೇನು ಕಡಿಮೆ ಸಾಧನೆ ಅಲ್ಲ ಸ್ವಾಮಿರಾಯರು. ಅವರು ಹೇಳಲಿಲ್ಲ, ಜನನು ಹೇಳಲಿಲ್ಲ, ಮಾಡಿಕೊಂಡವರು ಹೇಳಲಿಲ್ಲ, ತಗೊಂಡವರು ಹೇಳಲಿಲ್ಲ. ನನಗೆ ಗೊತ್ತಿದೆ, ನಾನು ಅವ್ರ ಜೊತೆಗಿದ್ದೆ. ಹೋರಾಟದ ದಿನಗಳು ಆಗ ಬಂಗಾರಪ್ಪನವರು ಹೋರಾಟದ ದಿನಗಳು. ಆದರೆ ಯಡಿಯೂರಪ್ಪನವರು ನಮ್ಮ ನಾಯಕರು ಎರಡೂ ಸಿಕ್ತು ಅವರಿಗೆ. ಹೋರಾಟದ ದಿನಗಳಲ್ಲಿ ಹೋರಾಟವನ್ನು ಮಾಡಿದರು ಅವರು. ಅಧಿಕಾರ ಹಿಡಿಯತ್ತಿಗೆ ದೇಶ ಅಭಿವೃದ್ಧಿಯತ್ತ ದಾಪುಗಾಲ ಇಡ್ತಾ ಇತ್ತು, ಅಭಿವೃದ್ಧಿಯನ್ನು ಮಾಡಿದರು. ಯಡಿಯೂರಪ್ಪನವರಿಗೆ 2 ಅವಕಾಶಗಳು ಸಿಕ್ತು. ಹಿನ್ನೀರ ಹಬ್ಬದ ಹೆಳೆಯಲ್ಲಿ ಆ ಕೆಲಸವನ್ನು ಮಾಡ್ತೇವೆ ನಾವು. ನಾವು ಕಣ್ಣೀರು ಅಂತ, ಹೌದು, ಶರಾವತಿ ಕಣ್ಣೀರು, ಶರಾವತಿ ಶಾಪ ಯಾರಿಗೆ? ನಮಗೆಲ್ಲ, ಶರಾವತಿ ದಂಡೆ ಮೇಲಿರೋರಿಗೆ. ಅದರಲ್ಲಿ ನಾಡಿಗೆ, ಲೋಕಕ್ಕೆ ಬೆಳಕು ಕೊಟ್ಟ ತಾಯಿ ಶರಾವತಿ. ಆಗುತ್ತೆ, ನಮಗೆ ತೊಂದರೆ ಆಗುತ್ತೆ, ಆದರೆ ಲೋಕಕ್ಕೆ. ಶರಾವತಿ ಡ್ಯಾಮ್ ಕಟ್ಟಿದಾಗ ಬರೀ ಕರ್ನಾಟಕಕ್ಕಲ್ಲ, ಮಹಾರಾಷ್ಟ್ರಕ್ಕೆ ಕರೆಂಟ್ ಕೊಡ್ತಾ ಇದ್ರು. ಈಗ ಶರಾವತಿ ಸೇತುವೆ ಕಟ್ತಾ ಇದೀವಿ ಸಿಗಂದೂರ ಹತ್ರ. ಅಲ್ಲಿ 180 ಅಡಿ ಒಳಗೆ ಕಾಂಕ್ರೀಟ್ ಹಾಕಿ, ನೀರಿನೊಳಗೆ ಹಾಕಿ ಮೋರಿ ಸೇತುವೆ ಕಟ್ತಾ ಇದ್ದಾರೆ. ಹೋಗಿ ನೋಡ್ಕೆ ಬನ್ನಿ. ಅದು ನಮ್ಮದು, ಅದು ಯಡಿಯೂರಪ್ಪನದು, ಅದು ಹಾಲಪ್ಪಂದು, ಅದು ರಾಘವೇಂದ್ರನದು. ಇವರು ಕೊಡುವಾಗ ಯಾರಿಗೆ ಶಕ್ತಿ ಇದೆಯಾ ಸೇತುವೆ ಕಟ್ಟಕ್ಕೆ, ನೋಡಿ ಕೊಡಬೇಕಾಗಿತ್ತು. ಹಾಗಾಗಿ 3 ಸೇತುವೆ ಮಾಡ್ತೇವೆ. ಹೊಸದಾಗಿ ಬೆಕ್ಕೋಡಿ ಸೇತುವೆನೂ ಕಟ್ತೇವೆ. ಜ್ಞಾನೇಂದ್ರ ಅವರು, ಜ್ಞಾನೇಂದ್ರ ಮತ್ತು ರಾಘವೇಂದ್ರ ಅವರು, ನಾವು 3 ಜನ ಹೋಗಿ ಮುಖ್ಯಮಂತ್ರಿ ಹತ್ರ ಹೇಳಿ ಸ್ಯಾಂಕ್ಷನ್ ಮಾಡಿದ್ದೇವೆ, ಅದನ್ನು ಕಟ್ಟಿಸ್ತೇವೆ. ನಾನು ಮಂತ್ರಿ ಯಡಿಯೂರಪ್ಪನ ಮುಖ್ಯಮಂತ್ರಿ ಸರ್ ಹಿಂಗಿದೆ ಅಂತ ಹೇಳಿದ್ದೆ. ಅದನ್ನು ನೆನಪಿಟ್ಕೊಂಡು ಅವರು 2018 ಫೆಬ್ರವರಿ ತಿಂಗಳಲ್ಲಿ 16ನೇ ತಾರೀಕು ಹೇಳಿದರು. ಹಾಲಪ್ಪ ಹೇಳಿದ್ದ, ಶಂಕುಸ್ಥಾಪನೆ ಮಾಡಕ್ಕೆ ಬಂದ ಗಡ್ಕರಿ ಎದುರು ಹೇಳಿದರು ಯಡಿಯೂರಪ್ಪನವರು. ಹಾಲಪ್ಪ ಒಂದೇ ಹೇಳಿದ್ದ, ಈ ಸೇತುವೆ ಮಾಡಬೇಕು, ಇದರ ಅಗತ್ಯ ಎಷ್ಟಿದೆ ಅಂತ ಅವತ್ತೇ ಸಂಕಲ್ಪ ಮಾಡಿದ್ದೆ. ಅದಕ್ಕಾಗಿ ಈ ಸೇತುವೆನ 422 ಕೋಟಿ ರೂಪಾಯಿ ಮಂಜೂರು ಮಾಡಿ ಕಟ್ಟಿಸ್ತಾ ಇದ್ದೀನಿ ಅಂತ ಯಡಿಯೂರಪ್ಪನವ್ರು ಹೇಳಿದರು. 10 ವರ್ಷ ನೆನ್ಪಿಟ್ಕೊಂಡಿದ್ರು ಯಡಿಯೂರಪ್ಪನವರು. ಯಡಿಯೂರಪ್ಪನವ್ರು ವಿಶೇಷವೇ ಅದು, ಮನಸ್ಸಿಗೆ ಒಂದ್ಸಲ ನಾಡ್ತು ಕೆಲಸ ಮಾಡ್ತಾರೆ. ಮೋದಿಯವರು ಯಡಿಯೂರಪ್ಪನವರು, ಮೋದಿಯವರು ಬಸವರಾಜ ಬೊಮ್ಮಾಯಿ, ಡಬಲ್ ಇಂಜಿನ್. ಇಲ್ಲಿ ಹಾಲಪ್ಪ ರಾಘಣ್ಣ, ಎಂ ಪಿ, ಎಂ ಎಲ್ ಎ, ಒಟ್ಟಾಗಿ ಕೆಲಸ ಮಾಡ್ತೇವೆ.